ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿಯಲ್ಲಿ ಅಂತ್ಯ ವಿಶ್ರಮ ಪಡೆಯುತ್ತಿರುವ ಕುತುಬುಜ್ಜಮಾನ್ ಅಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ಅವರ ಹೆಸರಿನಲ್ಲಿ 2025 ಏಪ್ರಿಲ್ ತಿಂಗಳಲ್ಲಿ ನಡೆಯುವ 22ನೇ ವರ್ಷ ಪಂಚವಾರ್ಷಿಕ 423ನೆಯ ವಾರ್ಷಿಕ ಉಳ್ಳಾಲ ಉರೂಸ್ ಕಾರ್ಯಕ್ರಮದ ದಿನ ನಿಗದಿ ಮತ್ತು ಧ್ವಜಾರೋಹಣ ಕಾರ್ಯಕ್ರಮ ನವೆಂಬರ್ 24 ಭಾನುವಾರ ಬೆಳಗ್ಗೆ 10:30 ದರ್ಗಾ ವಠಾರದಲ್ಲಿ ನಡೆಯಲಿದೆ. ಈ ಕುರಿತು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾರ್ಯದರ್ಶಿ ಮೊಹಮ್ಮದ್ ಶಿಯಾಬುದ್ದೀನ್ ಸಕಾಫಿ ಮತ್ತು ದರ್ಗಾ ಸಮಿತಿಯ ಅಧ್ಯಕ್ಷರಾದ ಬಿಜಿ ಹನೀಫ್ ಹಾಜಿ, ಉಳ್ಳಾಲ ಕಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಾಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಉಡುಪಿ ಕಾಜಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್, ಅಟಕೋಯ ತಂಗಳ್ ಕುಂಬೋಳ್, ಸೈಯದ್ ಅತಾವುಲ್ಲಾ ತಂಗಳ್, ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಧ್ವಜಾರೋಹಣ ಮತ್ತು ದಿನ ಘೋಷಣೆ ಕಾರ್ಯಕ್ರಮವು ದಿನಾಂಕ 24/11/2024 ಆದಿತ್ಯವಾರ ಬೆಳಿಗ್ಗೆ 10:30 ಉಳ್ಳಾರ ದರ್ಗಾ ವಠಾರದಲ್ಲಿ ಜರುಗಲಿದೆ. ಪ್ರಸ್ತುತ ಕಾರ್ಯಕ್ರಮದಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಎಪಿ ಅಬೂಬಕರ್ ಮುಸ್ಲಿಯಾರ್ ಉಳ್ಳಾಳ ಕಾಜಿಯವರು ಆಗಿದ್ದಾರೆ. ಅವರು ಧ್ವಜಾರೋಹಣ ಗೈಯಲಿದ್ದಾರೆ. ಕಾರ್ಯಕ್ರಮದಲ್ಲಿ ಇತರ ಹಲವು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಮದನಿ ತಂಗಳ್ರವರ 22ನೇ ಪಂಚವಾರ್ಷಿಕ ಉರೂಸ್ ಹಾಗೂ 423ನೇ ವಾರ್ಷಿಕ ಕಾರ್ಯಕ್ರಮ ಇದೇ ಮುಂದಿನ ವರ್ಷ 2025 ಏಪ್ರಿಲ್ ತಿಂಗಳಲ್ಲಿ ನಡೆಯಲಿಕ್ಕಿದೆ. ಆ ಪ್ರಯುಕ್ತ ಸಾಂಪ್ರದಾಯವಾಗಿ 5 ವರ್ಷಕ್ಕೊಮ್ಮೆ ಉರುಸು ನಡೆಯುವ ಕಾರ್ಯಕ್ರಮದ ಮುಂಚೆ 5-6 ತಿಂಗಳಿಗೆ ಮುಂಚೆ ಉರುಸ್ ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಧ್ವಜಾರೋಹಣ ಕಾರ್ಯಕ್ರಮವು ಇದೇ 24 ಅಕ್ಟೋಬರ್ ಆದಿತ್ಯವಾರ ಬೆಳಿಗ್ಗೆ 10:30 ಉಳ್ಳಾಲ ಕಾಜಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎಪಿ ಅಬೂಬಕರ್ ಮುಸ್ಲಿಯಾರ್ ಅವರು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ರವರು ಗಣ್ಯ ವ್ಯಕ್ತಿಯಾಗಿ ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಕ್ಷೇತ್ರ ಶಾಸಕರು, ನಮ್ಮ ರಾಜ್ಯದ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಸರ್ ಅವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಹಲವು ಬಿ ಎಂ ಫಾರೂಕ್ರವರು, ಹಲವು ಗಣ್ಯಾತೀತ ನಾಯಕರುಗಳು, ಉಲಮಾ ಉಮರ ನಾಯಕರು ಕೂಡ ಆಗಮಿಸಲಿದ್ದಾರೆ. ಇದು ಉರುಸಿನ ಪ್ರಥಮ ಹಂತವಾಗಿರುತ್ತದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಉಳ್ಳಾಲ ಉರುಸ್ ಅಂದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ದೇಶದ ಹಲವು ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ. ಇನ್ಶಾ ಅಲ್ಲಾಹ್ ಈ ಸಲದ ಉರುಸ್ ಒಂದು ಐತಿಹಾಸಿಕವಾಗಿ ಅದ್ಭುತವಾಗಿ ಹಲವು ಕಾರ್ಯಕ್ರಮಗಳುಂಡ ಹಲವು ಯೋಜನೆಗಳು ಕೂಡ ಆ ಉರುಸ್ ಕಾರ್ಯಕ್ರಮದಲ್ಲಿ ಘೋಷಣೆಯಾಗಲಿಕ್ಕಲಿದೆ. ಆದ್ದರಿಂದ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿಸುವುದೇನೆಂದರೆ ಈ ಉರುಸ್ ಕಾರ್ಯಕ್ರಮದ 24ರಿಂದ ನಡೆಯುವ ಧ್ವಜಾರೋಹಣದಿಂದ ಹಿಡಿದು ಉರುಸ್ ಕೊನೆಯವರೆಗೂ ತಮ್ಮೆಲ್ಲರ ಸಹಕಾರ ನಿರೀಕ್ಷಿಸುತ್ತಾ ಯೋಜನೆಗಳು ಘೋಷಣೆಯಾಗಲಿವೆ. ಎಸ್, ಸ್ವಲ್ಪ ಇದಾಗಿತ್ತು. ಸಾಧಾರಣವಾಗಿ ತಮ್ಗೆ ಗೊತ್ತಿರಬಹುದು ಗೀ ರೈಸ್, ಗೀ ಊಟ, ಒಂದು 3 ಲಕ್ಷದಷ್ಟು ಜನರು ಆ ಊಟವನ್ನು ಪಡೆಯುತ್ತಾರೆ ಕೊನೆಯ ದಿನ ಸಾಧಾರಣವಾಗಿ. ಈ ಸಲ ಒಂದು ಅದು 5 ಲಕ್ಷಕ್ಕೆ ಇರುವ ಒಂದು ಯೋಜನೆ ಮಾಡ್ತಾ ಇದ್ದೇವೆ. ಅದರಲ್ಲದೆ ನಮ್ಮ ದೇಶದ ಎಲ್ಲ ರಾಜ್ಯದ ಗಣ್ಯ ವ್ಯಕ್ತಿಗಳನ್ನು ಕೂಡ ಇನ್ವೈಟ್ ಮಾಡುವ ನಾವು ಅಭಿಪ್ರಾಯ ಮಾಡ್ತಾ ಇದ್ದೇವೆ. ಎಲ್ಲ ರಾಜ್ಯಗಳಿಂದ
ಕಾಮಗಾರಿ ಸರ್ಕಾರಕ್ಕೆ ಸಂಪೂರ್ಣವಾಗಿ ತೊಕೋಟ್ನಿಂದ ನಮ್ಮ ಓವರ್ ಬ್ರಿಡ್ಜ್ ನೀಡಿದ್ದು ಉಳ್ಳಾಳ ದರ್ಗದವರೆಗೆ ಎರಡು ಕಡೆ ಕೂಡ ಫುಟ್ಪಾತ್ ಮತ್ತು ರೋಡು, ಲೈಟ್, ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಮತ್ತು ಟಾಯ್ಲೆಟ್ ಎಲ್ಲವನ್ನು ಕೂಡ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಸರ್ಕಾರಕ್ಕೆ. ದಿವಸದಲ್ಲಿ ನಮ್ಮದು ಲಾಸ್ಟ್ ಮಂತಲ್ಲಿ ಹಾಸ್ಟೆಲ್ ಕಟ್ಟಡ ಒಂದು ಶಿಲಾನ್ಯಾಸ ಆಯಿತು, ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಉರುವ ಸಮಯದಲ್ಲಿ ಅದು ಕೂಡ ಉದ್ಘಾಟನೆ ಆಗಲಿದೆ. ಸುದ್ದಿಗೋಷ್ಠಿಯಲ್ಲಿ ಕೋಶಾಧಿಕಾರಿ ನಾಜಿಮ್ ರೆಹಮಾನ್, ಜೊತೆಗಾರ್ದ ಶ್ರೀ ಮುಸ್ತಾಫ ಮದ್ರಿನಗರ ಉಪಸ್ಥಿತರಿದ್ದರು.